ಈ ಫೋಟೋ ನೋಡಿ ನೋಡಪ್ಪ ಹುಡುಗ ಚೆನ್ನಾಗಿದ್ದಾನೆ ಕಂಪ್ಯೂಟರ್ ಇಂಜಿನಿಯರ್ ತಿಂಗಳು 30,000 ರೂಪಾಯಿ ಸಂಬಳ ಆದ್ರೆ ವರದಕ್ಷಿಣೆ ಮಾತ್ರ 5 ಲಕ್ಷ ರೂಪಾಯಿ ಕೇಳ್ತಾ ಅಯ್ಯಯ್ಯೋ ಅಷ್ಟೇಲ್ಲ ನಮ್ಮಿಂದ ಕೊಡಕಾಗಲ್ಲ ಶಾಸ್ತ್ರಿಗಳೇ ವರದಕ್ಷಿಣೆ ಕೇಳೋದು ತಪ್ಪು ಕೊಡೋದು ತಪ್ಪು ವರದಕ್ಷಿಣೆಗೆ ಆಸೆ ಪಡೋ ಹುಡುಗ ನಮಗೆ ಬೇಕಾಗಿಲ್ಲ ಹುಡುಗ ಮರ್ಯಾದಸ್ಥನಾಗಿ ಇರಬೇಕು ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ತಂಗಿನ ರಾಣಿ ಹಾಗೆ ನೋಡ್ಕೋಬೇಕು ಆ ತರ ಹುಡುಗ ಯಾರಾದರೂ ಇದ್ರೆ ಹೇಳಿ ಹಾಗಾದ್ರೆ ಈ ಫೋಟೋ ನೋಡಿ ಮರ್ಯಾದಸ್ಥರ ಕುಟುಂಬದಿಂದ ಬಂದಿದ್ದಾನೆ ಒಳ್ಳೆ ಕೆಲಸನೂ ಇದೆ ಒಬ್ಬನೇ ಮಗ ಕೈ ತುಂಬಾ ಸಂಪಾದನೆ ಹುಡುಗಿ ಇಷ್ಟವಾದ್ರೆ ವರದಕ್ಷಿಣೆ ಬೇಡ ಸಿಂಪಲ್ ಆಗಿ ರಿಜಿಸ್ಟರ್ ಮದುವೆ ಮಾಡ್ಕೊಟ್ರೆ ಸಾಕು ಅಂತಾನೆ ಆಡಂಬರದ ಮದುವೆ ಬೇಡವೇ ಬೇಡವಂತೆ ಹುಡುಗ ಚೆನ್ನಾಗಿದ್ದಾನೆ ಹೌದಪ್ಪ ನಮ್ಮ ಲಕ್ಷ್ಮಿಗೆ ಹೇಳಿ ಮಾಡ್ಸಿದ ಹುಡುಗ ಆಗದೆ ತಡ ಯಾಕೆ ಶುಭಸ ಶೀಘ್ರ ವಾಲ್ಗ ಊಟ ಬಿಡೋಣ ಕರೆಕ್ಟ್ ಲಕ್ಷ್ಮಿ ನಿಂದ ಒಂದು ಒಳ್ಳೆ ಫೋಟೋ ಜಾತಕ ಎರಡನ್ನು ತಗೋ ಮಾಮ ಹೋಗಿ ತಗೋ ಬಾ ಅಣ್ಣ ಹುಡುಗ ಸೂಪರ್ ಆಗಿದಾನೆ इंत फोटो इटिया शास्त्री नहीं हर फोटो जातक ना निम्ब तलस्तनी सरी नंजुंड नान बर्तीन सुमित तमनोरे बनी योटो कोल फोटो अलम मद्वे आगे आस इक हुड़गन फोटो यार नाविबू वे ओद्द्वर नान प्रीत ನೀನು ಇಷ್ಟಪಟ್ಬಿಟ್ರ ಆಗೋತಾ ನಾವೆಲ್ಲ ಇಷ್ಟಪಡೋದು ಬೇಡವಾ ಹೇಳೋರು ಕೇಳೋರು ಯಾರು ಇಲ್ವಾ ಹೌದು ಹುಡುಗನ ಕಂಡ್ರೆ ಸ್ವಲ್ಪ ಇಷ್ಟನಾ ಬಹಳ ಇಷ್ಟನಾ ಬಹಳ ಇಷ್ಟನಾ ನಮಗೆ ಇಷ್ಟ ಅಲ್ಲ ಅಂದ್ರೆ ಸತ್ಯವಾಗ್ಲೂ ಆ ಕಡೆ ತಿರುಗು ಕೂಡ ನೋಡಲ್ಲ ಸತ್ಯವಾಗ್ಲೂ ಅವರ ಕಡೆ ತಾನೆ ಇದೆಲ್ಲ ಏನು ಹೇಳಬೇಡ ಬಹಳ ನೋಡಿದೀವಿ ಬಹಳ ಕಂಡಿದೀವಿ ಆ ನೀನು ಏನು ಯೋಚನೆ ಮಾಡಬೇಡ ನಿನ್ನ ಸಂತೋಷನೇ ನಮ್ಮ ಎಲ್ಲರ ಸಂತೋಷ हुड़गन मन को परज्ञान प्रतिदिन मीटर लेखक आटो ओडसी नूर इन संपादने नम जो संबंध बेसो बंदिया संपादने गे आस्ति बैंक बालेन्स दिवस खर्च गन हे मिस्टर निन्डी जीवमान दुड़मे नवस खर्च के सम अन्सद्री नस्तिया नुंग हाकोद प्लान नम संबंध बेसोद बंदिया नो दयु हीगेलाताबे ना निम श्रीमंतरब नमें नमदे गौरव इतने नम हि निम हुड़गन इष्टपटे अंदे कारणकोस्क संबंध केकू निम बंदी इष्ट इलाबे अदन सरी सर हुड़ग हुड़ी हृदय हुट मोदलने प्रेम जीवन यू मरयोक ना ये दुड संबंध तंथ वे जोड़ी तंदू आ हृदय अलसाकोक जीवन पूर्ति अब मुझे आदू चुच्चान सर यह हृदय अंत नो निष्टा सर और वाने ನಾವು ನಿಮ್ಮ ಮನೆ ಬಾಗಿಲವರೆಗೂ ಬಂದಿದ್ದೀವಿ ಸರ್ ನನ್ನ ತಂಗಿ ಪ್ರೀತಿ ಗೌರವ ನಯ ವಿನಯ ಎಲ್ಲತರಲ್ಲೂ ಮಹಾಲಕ್ಷ್ಮಿನೇ ಅವಳ ಆ ರೀತಿ ಬೆಳೆಸಿದೀವಿ ನಾವು ಸರ್ ಖಂಡಿತ ಅವಳು ಈ ಮನೆ ಚೆನ್ನಾಗಿ ನೋಡಿಕೊಳ್ತಾಳೆ ದಯವಿಟ್ಟು ಸರ್ ದೊಡ್ಡ ಮನಸ್ಸು ಮಾಡಿ ಈ ಸಂಬಂಧನ ಒಪ್ಪಿಕೊಳ್ಳಿ ಈ ಮದುವೆಗೆ ಒಪ್ಪಿಕೊಳ್ಳಿ ನಂಜುಣ್ಣ ಏನು ಮಾಡ್ತಾ ಇದ್ದೀಯಾ ಹುಡುಗ ಮಾತ್ರ ಒಳ್ಳೆಯವನಾಗಿದ್ರೆ ಸಾಲದಪ್ಪ ಹುಡುಗನ ತಂದೆ ತಾಯಿಯನ್ನು ಒಳ್ಳೆಯವರಾಗಿದ್ರೇನೆ ಆ ಮನೆಗೆ ಸೊಸೆಯಾಗಿ ಬರೋ ಹುಡುಗಿ ಸಂತೋಷವಾಗಿರ್ತಾಳೆ ಇಂತ ದೊಡ್ಡಸ್ತಿಗೆ ಇರೋ ಶ್ರೀಮಂತರ ಮನೆಗೆ ಸೊಸೆ ಆದ್ರೆ ನಿನ್ನ ತಂಗಿ ಸಂತೋಷವಾಗಿರೋ ಖಂಡಿತವಾಗ್ಲೂ ಸಾಧ್ಯವಿಲ್ಲ ಬೇಡಪ್ಪ ಬೇಡ ನೀನು ಯಾರು ಯಾರು ಕಾಲಿಗೆ ಬೀಳೋದು ನನ್ನಿಂದ ನೋಡಕಾಗಲ್ಲ ಬಾ ಹೋಗೋಣ ಅಮ್ಮ ಕಾಲಿಗೆ ಬೀಳೋದ್ರಲ್ಲಿ ತಪ್ಪೇನಮ್ಮ ಇದೆ ಯಾವತ್ತೋ ಒಂದು ಮನೆಯಲ್ಲಿ ಒಂದು ಹೆಣ್ಣುಮಗು ಹುಟ್ಟುತ್ತೋ ಅವತ್ತಿನಿಂದಲೇ ಮನೆಯವರು ತಲೆ ತಕ್ಕಿಸೋದನ್ನ ಅಭ್ಯಾಸ ಮಾಡ್ಕೋಬೇಕು ಯಾಕೆಂದ್ರೆ ಅಂತ ಮನೆಯಿಂದ ಹೋಗೋ ಹುಡುಗಿ ತಾನು ಮದುವೆಯಾದ ಮನೆಯನ್ನ ಬೆಳಗಿಸಿ ಎಲ್ಲರತ್ರನೂ ಬೇಷ್ ಅನಿಸ್ಕೊಂಡು
ತನ್ನ ತವರು ಮನೆಯವರ ತಲೆಯನ್ನ ಎತ್ತು ಹಾಗೆ ಮಾಡ್ತಾಳೆ ಅಂತ ಹಿರಿಯರು ಹೇಳ್ತಾರೆ. ನನ್ನ ತಂಗಿ ಹಾಗಿರ್ತಾಳೆ ಅನ್ನೋ ನಂಬಿಕೆ ನನಗಿದೆ ಸರ್. ದಯವಿಟ್ಟು ಈ ಮದುವೆಗೆ ಒಪ್ಕೊಳ್ಳಿ ಸರ್. ಇದು ನನ್ನ ತಂಗಿ ಜೀವನದ ಪ್ರಶ್ನೆ. ಅವಳ ಸುಖಕ್ಕೋಸ್ಕರ, ಅವಳ ಸಂತೋಷಕ್ಕೋಸ್ಕರ ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ. ನನ್ನ ಶಕ್ತಿ ಬೇಕಾದ್ರೂ ಮಾಡ್ತೀರಾ ಅಣ್ಣ? ಬೇಡ ಅಣ್ಣ, ನನಗೋಸ್ಕರ ನೀವು ಯಾರ ಕಾಲಿಗೆ ಬೀಳೋದು ಬೇಡ. ನಿಮ್ಮ ಗೌರವ ಇಲ್ಲದ ಈ ಮನೆಗೆ ನಾನು ಸುಸಿಯಾಗಿ ಬರೋದು ಬೇಡ. ನಮ್ಮ ಪ್ರೀತಿಯಿಂದ ನಿಮ್ ಗೌರವ ಧಕ್ಕೆ ಬರುತ್ತೆ ಅಂತ ನಂಗೆ ಮೊದಲೇ ಗೊತ್ತಿದ್ದಿದ್ರೆ ನನ್ನ ಪ್ರೀತಿನೇ ಮಾಡ್ತಿರ್ಲಿಲ್ಲ. ನೋಡೋಣ, ನನಗೆ ನನ್ನ ಪ್ರೀತಿಗಿಂತ ನೀವು ಮುಖ್ಯ, ನಿಮ್ಮ ಮರ್ಯಾದೆ ಮುಖ್ಯ. ನಡೆದಿದ್ದೆಲ್ಲ ಒಂದು ಕೆಟ್ಟ ಕನಸು ಅಂತ ತಿಳ್ಕೊಂಡು ಮರ್ತು ಹೋಗ್ಬಿಡ್ತೀನಿ. ಇರೋವರೆಗೂ ನಿಮ್ ತಂಗಿ ಅಂತ ಹೆಮ್ಮೆಯಿಂದ ಬಾಳ್ತೀನಿ. ಬನ್ನಿ ಅಣ್ಣ, ಹೋಗೋಣ. ನಿಂತ್ಕೊಳ್ಳಿ. ನೋಡಿಯ ಸುಶೀಲ, ಮಗನನ್ನ ಬಿಟ್ಕೊಡ್ದೇ ಇರತಕ್ಕಂತ ತಾಯಿ, ಅಣ್ಣನನ್ನ ಬಿಟ್ಕೊಡ್ದೇ ಇರತಕ್ಕಂತ ತಂಗಿ, ತಂಗಿಗಾಗಿ ತನ್ನ ಸ್ವಾಭಿಮಾನವನ್ನೇ ಬಿಟ್ಕೊಡೋದಕ್ಕೆ ತಯಾರಾಗಿರ್ತಕ್ಕಂಥ ಅಣ್ಣ, ಪಾ ವಾಟ್ ಎ ಫ್ಯಾಮಿಲಿ. ಮಿಸ್ಟರ್ ಅಂಜುಂಡ, ನಿಮ್ಮ ಬಗ್ಗೆ, ನಿಮ್ಮ ಫ್ಯಾಮಿಲಿ ಬಗ್ಗೆ ನಾನು ಕೇಳಿದ್ದೆ, ಆದ್ರೆ ಇವತ್ತು ಅದನ್ನೆಲ್ಲ ಕಣ್ಣಾರ ನೋಡುವಂಥ ಸೌಭಾಗ್ಯ ನನಗೆ ಸಿಕ್ತು. ನೀವೇನು ಯೋಚನೆ ಮಾಡಬೇಡಿ, ನಿಮ್ಮ ತಂಗಿ ನಮ್ಮ ಮನೆಯಲ್ಲಿ ಸೊಸೆಯಾಗಿರೋದಿಲ್ಲ, ಮಗಳಾಗಿರ್ತಾಳೆ.